नमस्कार जी टीवी न्यूज कन्नड के स्वागत नानु निम्म वेंकटेश समाज सेवक महदेव शास्त्री अवरु नाळे जून 12 रंदु नडेयलिरुव दिनसि किट वितरणे कार्यक्रमद सिद्धतेगळ बग्गे वीक्षणे माडिदरु। माजी शासक एच सी बालकृष्णर मार्गदर्शनदंते समाज सेवक महदेव शास्त्री अवरु नाळे जून 12 रंदु सुमारु 1500 दिनसि किट्गळन्नु असंघटित कार्मिकर वर्गक्के हंचुव कार्यक्रमद सिद्धतेगळ बग्गे वीक्षणे माडिदरु। ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಸೇವಕ ಮಹದೇವ ಶಾಸ್ತ್ರಿಯವರು ನಮ್ಮ ತಾತನವರಾದ ಕೆಎಸ್ ಮಹದೇವ ಶಾಸ್ತ್ರಿಯವರ ನೆನಪಿಗಾಗಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರ ಮಾರ್ಗದರ್ಶನದಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತಾಲೂಕು ವೀರಶೈವ ಮಹಾಸಭಾದಿಂದ ಅಸಂಘಟಿತ ಕಾರ್ಮಿಕರ ವರ್ಗಕ್ಕೆ ದಿನಸಿ ಕಿಟ್ಟನ್ನು ನೀಡಲಾಗುತ್ತಿದೆ ಎಂದರು। ಕೊರೋನಾ ಸಂತ್ರಸ್ತರ ಕೊರೋನಾದಿಂದ ಬಳಲುತ್ತಿರುವ ಅಸಂಘಟಿತ ವರ್ಗಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಹಾಗೂ ತಾಲೂಕು ವೀರಶೈವ ಮಹಾಸಭಾ ವತಿಯಿಂದ ನನ್ನ ತಾತನವರಾದ ಕೆ ಎಸ್ ಮಹಾದೇವ ಶಾಸ್ತ್ರಿಗಳವರ ಜ್ಞಾಪಕಾರ್ಥಕವಾಗಿ ಈ ತಾಲೂಕಿನ ಮಹನಾಡು ಕಟ್ಟೆಮನೆ ಯಜಮಾನ್ ಉರಿಕಟ್ಟೆ ಯಜಮಾನರಾದ ಮಾಜಿ ಶಾಸಕರು ಎಚ್ ಸಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಾಳೆ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ನಡೆಯುವ ಆಹಾರ 1000 ಆಹಾರ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ವತಿಯಿಂದ ಹಾಗೂ ತಾಲೂಕು ವೀರಶೈವ ಯುವ ಘಟಕದಿಂದ 1500 ಆಹಾರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಈ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಮಾಜಿ ಮಂತ್ರಿಗಳು ವೀರಶೈವ ಮುಖಂಡರಾದ ಎಂ ಬಿ ಪಾಟೀಲ್ ಸಾಹೇಬರು ಆಗಮಿಸುತ್ತಿದ್ದಾರೆ ಹಾಗೂ ಇನ್ನಿತರ ನಾಯಕರು ಕೂಡ ಆಗಮಿಸುತ್ತಿದ್ದಾರೆ। ಅವರಿಗೆ ಸ್ವಾಗತವನ್ನು ಬಯಸ್ತಾ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಯಶಸ್ವಿಗೊಳಿಸಬೇಕಂತ ಕೈ ಮುಗಿದು ಕೇಳ್ಕೊಳ್ತೀನಿ। ಈ ಸಂದರ್ಭದಲ್ಲಿ ಸಮಾಜ ಸೇವಕ ಮಹದೇವ ಶಾಸ್ತ್ರಿ, ಪುರಸಭಾ ಸದಸ್ಯ ಶಿವರುದ್ರಮ್ಮ ವಿಜಯಕುಮಾರ್, ವೀರಶೈವ ಮುಖಂಡರುಗಳಾದ ಪೊಲೀಸ್ ವಿಜಯಕುಮಾರ್, ಶರತ್, ಪ್ರದೀಪ್, ಗಣೇಶ್, ವಿನಯ್ಕುಮಾರ್, ಗಿರೀಶ್, ರವಿಕುಮಾರ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು। ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ। ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು।